ನಮಸ್ಕಾರ, ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ರಾಜ್ಯದಲ್ಲಿ ಗೋಹತ್ಯಾ ನಿಷೇಧ ಕಾನೂನು ಜಾರಿ ಅಗತ್ಯವಿರಲಿಲ್ಲ, ಇದೆಲ್ಲ ಬಿಜೆಪಿ ಸರ್ಕಾರದ ರಾಜಕೀಯ ಗಿಮಿಕ್ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ಗೋಹತ್ಯೆ ನಿಷೇಧ ಮಸೂದೆಗೆ ಸುಗ್ರೀವಾಜ್ಞೆ ಹಿನ್ನೆಲೆಯಲ್ಲಿ ಪಾಣೆ ಮಂಗಳೂರಲ್ಲಿ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಗೋವನ್ನು ಪೂಜಿಸುವ ಪದ್ಧತಿ ಮೊದಲಿನಿಂದಲೂ ಇದೆ, ಗೋಹತ್ಯೆ ನಿಷೇಧ ಕಾನೂನು ಅಗತ್ಯವಿರಲಿಲ್ಲ, ಕೆಲ ರಾಜಕೀಯ ಕಾರಣಗಳಿಂದ ಇದನ್ನ ಬಿಜೆಪಿ ಸರ್ಕಾರ ಜಾರಿ ಮಾಡಿದೆ ಎಂದರು. ಅವಶ್ಯಕತೆ ಇರಲಿಲ್ಲ, ನಾನು ಗೋಹತ್ಯೆ ವಿಚಾರಕ್ಕೆ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗುದಿಲ್ಲ. ಈ ದೇಶದಲ್ಲಿ ಕಾನೂನು ಮೊದಲೇ ಇತ್ತು, ರಾಜಕಾರಣಕ್ಕೋಸ್ಕರ ವಸ್ತೆ ತರ್ತಾ ಇದ್ದಾರೆ ಅಷ್ಟೇ. ನಾವೆಲ್ಲ ಗೋಮಾತೆಗೆ ಗೋವಿಗೆ ಗೌರವ ಕೊಡುವಂಥದ್ದು ಇದು ನಮ್ಮ ಸಂಸ್ಕೃತಿ. ಇದು ಎಲ್ಲ ಧರ್ಮದಲ್ಲೂ ಕೂಡ ಗೋವಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಕೊಟ್ಟೇ ಕೊಡ್ತಾರೆ. ರಾಜಕಾರಣ ಮಾಡಲಿಕ್ಕೋಸ್ಕರ ಒಂದು ಸ್ಪೆಷಲ್ ಆಗಿ ಏನೋ ಒಂದು ಮಾಡ್ತಾ ಇದ್ದಾರೆ, ಅವ್ರು ಮಾಡಿಕೊಳ್ಳಿ. ಇಟ್ ಇಸ್ ನಾಟ್ ಎ ಸಿ ಅವರು ಅವ್ರ ವೈಯಕ್ತಿಕವಾದಂಥ ಅಭ್ಯಾಸಗಳ ಬಗ್ಗೆ ಅವ್ರು ಮಾತಾಡಿದ್ದಾರೆ ಹೊರತು ಅವರು ಹೇಳಿದ್ದಾರೆ ಇದು ಮೊದಲೇ ಇದ್ದಂಥ ಕಾನೂನು. ಇದು ದಿಸ್ ಇಸ್ ದ ಪಾರ್ಟಿ ಸ್ಟ್ಯಾಂಡ್. ಪಾರ್ಟಿ ಮೊದಲೇ 64ರಲ್ಲೇ ಈ ಕಾನೂನು ಇತ್ತು. ಇಡೀ ದೇಶಕ್ಕೆ ತೆಗೆದುಕೊಂಡು ಬರಲಿ, ಬ್ಯಾನ್ ಮಾಡಲಿ, ಎಕ್ಸ್ಪೋರ್ಟ್ ಮಾಡೋದನ್ನ ಬ್ಯಾನ್ ಮಾಡಲಿ, ಪ್ರತಿಯೊಬ್ಬ ರೈತನಿಗೂ ಕೂಡ 25-50 ಸಾವಿರ ರೂಪಾಯಿ ಕೊಡಲಿ. ಕೊಟ್ಬಿಟ್ಟು ಇದು ಯಾರ್ದೋ ಒಂದು ವರ್ಗದಲ್ಲ, ಇದು ಎಲ್ಲ ರೈತರು, ಎಲ್ಲ ಸಮುದಾಯದವರು, ಬ್ರಾಹ್ಮಣರು ಇರ್ಬೋದು, ವೀರಶೈವರು ಇರ್ಬೋದು, ಬೇರೆ ಜನಾಂಗ ಇರ್ಬೋದು, ಎಲ್ಲ ಬಂಟರು ಇರ್ಬೋದು, ಇಲ್ಲಿ ಇದು ಎಲ್ಲ ವರ್ಗದವರು ಕೂಡ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಭ್ಯಾಸದ ಬಗ್ಗೆ ಅಷ್ಟೇ ಹೇಳಿದ್ದಾರೆ, ಅವರ ಹೇಳಿಕೆಯಿಂದ ಪಕ್ಷಕ್ಕೆ ಯಾವುದೇ ನಷ್ಟವಿಲ್ಲ. ಕಾರ್ಯಕರ್ತರು ಈ ಬಗ್ಗೆ ಅಭಿಪ್ರಾಯ ತಿಳಿಸಿದರೆ ತಪ್ಪೇನಿದೆ ಎಂದು ಹೇಳಿದರು. ಎಲ್ಲ ವರ್ಗದ ಮಂದಿಯೂ ಹೈನುಗಾರಿಕೆ ಮಾಡುತ್ತಾರೆ, ಅವರೆಲ್ಲರಿಗೂ ಸರ್ಕಾರ 25-50 ಸಾವಿರ ರೂಪಾಯಿ ಪರಿಹಾರ ನೀಡಲಿ, ಆಮೇಲೆ ಅವರ ಮನೆಗೆ ಬೇಕಾದರೂ ಕರೆದೊಯ್ಯಲಿ ಎಂದು ಡಿಕೆ ಶಿವಕುಮಾರ್ ಈ ವೇಳೆ ವ್ಯಂಗ್ಯವಾಡಿದರು.